ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಇಂದ ನಾವು ನಿಮಗೆ ಇಂಕ್ಸ್ಕೇಪ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯನ ಹೇಳ್ಕೊಡ್ತಾ ಇದ್ದೀವಿ ಅಂದರೆ, ಮೊದಲನೇದಾಗಿ ಸ್ಪ್ರೇ ಟೂಲ್, ಯೂಸಿಂಗ್ ಫಿಲ್ಟರ್ಸ್. ಎರಡು ಟಾಪಿಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಕಲಿಯೋದಕ್ಕೂ ತುಂಬ ಫನ್ ಆಗಿರುತ್ತೆ. ಸೊ ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ಸ್ಪ್ರೇ ಟೂಲ್. ನೀವು ಅಬ್ಸರ್ವ್ ಮಾಡ್ತಾ ಬಂದಿದ್ರೆ ನಾವು ಲೆಫ್ಟ್ ಸೈಡಲ್ಲಿ ಒಂದೊಂದೇ ಎಲ್ಲ ಒಂದು ಟಾಪಿಕ್ಸ್ನ ಕವರ್ ಮಾಡ್ತಾ ಬಂದಿದ್ದೀವಿ ಈ ಲೆಫ್ಟ್ ಟೂಲ್ ಬಾರ್ ಇದೆಯಲ್ಲ ಇದರಲ್ಲಿ. ಸೊ ಈ ಸ್ಪ್ರೇ ಟೂಲ್ ಲಾಸ್ಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಸ್ಪ್ರೇ ಆಬ್ಜೆಕ್ಟ್ಸ್ ಅಂತ. ಸೊ ಇವತ್ತು ನಾವು ಈ ಸ್ಪ್ರೇ ಟೂಲ್ನ ಕಲ್ತ್ಕೊತಾ ಇದ್ದೀವಿ. ನಾನು ಈ ಸ್ಪ್ರೇ ಟೂಲ್ನ ಹೇಳ್ಕೊಡೋಕ್ಕಿಂತ ಮುಂಚೆ ಒಂದು ಆಬ್ಜೆಕ್ಟ್ನ ಬರ್ಕೊತೀನಿ. ಸೊ ಸ್ಟಾರ್ ಬರ್ಕೊತೀನಿ. ಸೊ ಸ್ಟಾರ್ ಬರ್ಕೊಂಡೆ. ಸೊ ನೀವು ಇದನ್ನು ಕಲರ್ ಚೇಂಜ್ ಮಾಡ್ಕೋಬೋದು. ಟೂಲ್ನ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ನೀವು ಅಬ್ಸರ್ವ್ ಮಾಡಿ. ಈಗ ನಾನು ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈಗ ಇಲ್ಲಿ ನೀವು ಜಸ್ಟ್ ನೋಡಿ, ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಈ ಥರ ಜಸ್ಟ್ ಮೂವ್ ಮಾಡಿ ಅಷ್ಟೇ. ನಿಮ್ಮ ಕರ್ಸರ್ನ ಮೌಸ್ ಇಟ್ಕೊಂಡು ಮೂವ್ ಮಾಡಿ. ಕಾಣಿಸ್ತಾ ಇದೆಯಾ ಎಷ್ಟು ಸ್ಟಾರ್ಸ್ ಬಂತಲ್ವಾ? ಸೊ ಒಂದ್ರ ಮೇಲೆ ಒಂದಷ್ಟು ತುಂಬ ಸ್ಟಾರ್ಸ್ ಈ ಥರ ನೀವು ಬರ್ಕೋಬೋದು. ಜಸ್ಟ್ ನೀವು Ctrl Z ಮಾಡಿ ತೋರಿಸ್ತೀನಿ. ಮತ್ತೆ ನೋಡಿ, ಸ್ಟಾರ್ನ ಹಾಕೊಂಡ್ಮೇಲೆ ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡ್ಕೊತೀರಾ. ಜಸ್ಟ್ ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಹಾಗೆ ಜಸ್ಟ್ ಹಿಂಗೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡೇ ಇರಬೇಕು ಮೌಸಲ್ಲಿ. ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಹಿಂಗೆ ಕರ್ಸರ್ನ ತೊಗೊಂಡು ಹೋದರೆ ಎಲ್ಲ ಕಡೆಯೂ ಫುಲ್ಲು ಸ್ಟಾರ್ಸ್ ಆಗೋಗುತ್ತೆ. ಸೊ ಎಲ್ಲ ಕಡೆ ನೀವು ಎಲ್ಲೆಲ್ಲಿಗೆ ಕರ್ಸರ್ ತೊಗೊಂಡೋಗಿರ್ತೀರೋ ಎಲ್ಲ ಕಡೆಯೂ ಸ್ಟಾರ್ಸ್ ಬರುತ್ತೆ. ಸೊ ನಾನು ಮತ್ತೆ Ctrl Z ಮಾಡ್ಕೊತೀನಿ. ಸೊ ಈಗ ಒಂದ್ರ ಮೇಲೆಲ್ಲ ಸ್ಟಾರ್ಸ್ ಬಂದಿತ್ತಲ್ವಾ? ಸೊ ಆ ಸ್ಟಾರ್ಸ್ ಏನು ಒಂದ್ರ ಮೇಲೆ ಬಂದಿದೆ ಅದು ಓವರ್ಲ್ಯಾಪ್ ಆಗೋದು ಬೇಡ ಅಂದರೆ, ಸೊ ಈ ಓವರ್ಲ್ಯಾಪ್ ಅಂತ ಇಲ್ಲಿ ನಿಮಗೆ ಸ್ಪ್ರೇ ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಕೆಳಗಡೆ ಇನ್ನೊಂದು ಸೆಪ್ರೇಟಾಗಿ ಒಂದು ಸ್ಪ್ರೇ ಟೂಲ್ಗೆ ಅಂತಲೇ ಒಂದು ಟೂಲ್ ಬಾರ್ ಬರುತ್ತೆ. ಇಲ್ಲಿ ನೋಡಿ ಪ್ರಿವೆಂಟ್ ಓವರ್ಲ್ಯಾಪಿಂಗ್ ಆಬ್ಜೆಕ್ಟ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ, ಸೊ ಈಗ ನೋಡಿ ನಾನು ಮತ್ತೆ ಆ ಸ್ಟಾರ್ನ ಪಕ್ಕದಲ್ಲಿ ಬರ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ ನಾನು ಎಲ್ಲಿ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೌಸ್ನ ಮೂವ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ಕ್ಲಿಕ್ ಇಟ್ಕೊಂಡೇ ಇರಬೇಕು. ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡಿದಾಗ ನೋಡಿ ಇವಾಗ ಒಂದ್ರ ಮೇಲೆ ಕೂತ್ಕೊತಾ ಇತ್ತಲ್ವ ಸ್ಟಾರ್ಸು. ಈಗೆಲ್ಲ ಓವರ್ಲ್ಯಾಪಿಂಗ್ನ ತೆಗೆದಿರೋದಕ್ಕೆ ಸೊ ಈಗ ದೂರ ಸ್ಟಾರ್ಸ್ ಬರ್ತಾ ಇದೆ. ಸೊ ಈಗ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು. ಸೊ ಈ ಸ್ಟಾರ್ಸ್ ಎಲ್ಲನೂ ನಿಮಗೆ ಒಂದೇ ಸೈಜಲ್ಲಿದೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಒಂದೇ ಸೈಜಲ್ಲಿರೋದನ್ನ ಇನ್ನು ಡಿಫ್ರೆಂಟ್ ಸೈಜಸಲ್ಲಿ ಬೇಕು ಅಂದರೆ ಹೇಗೆ ಮಾಡ್ಬೋದು ಅಂದರೆ, ಮತ್ತೆ Ctrl Z ಮಾಡ್ಕೊತೀನಿ. ಸೊ ಇಲ್ಲಿ ಸ್ಕೇಲ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಈ ಸ್ಕೇಲ್ ಅನ್ನೋದನ್ನು ನೀವು ಜಾಸ್ತಿ 0 ಇಟ್ಕೊಂಡ್ರೆ ಎಲ್ಲ ಒಂದೇ ಸೈಜಲ್ಲಿರುತ್ತೆ ನೀವೇನು ಆಬ್ಜೆಕ್ಟ್ಸ್ ಬರ್ಕೊಂಡಿರ್ತೀರ. ನೀವು ಈ ಸ್ಕೇಲ್ನ ಜಾಸ್ತಿ ಮಾಡೋಣ, ಒಂದು 35 ಇಟ್ಕೊಳ್ಳೋಣ ಸ್ಕೇಲ್ನ. ಸೊ ಈಗ ಮತ್ತೆ ನಾನು ಸ್ಪ್ರೇ ಟೂಲ್ನ ತೊಗೊಂಡು ಈಗ ನೋಡಿ ಬರಿತಾ ಇದ್ದೀನಿ. ಜಸ್ಟ್ ಈ ಥರ ಮೌಸ್ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ ಕರ್ಸರ್ನ. ಸೊ ನೋಡಿ ಒಂದೊಂದು ಸೈಜಲ್ಲಿದೆ ಸ್ಟಾರ್ಸ್. ಸೊ ಈ ಥರ ಸ್ಕೇಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಆಬ್ಜೆಕ್ಟ್ ಸೈಜ್ನ ಒಂದೊಂದು ಥರ ಬರ್ಕೋಬೋದು. ಸೊ ಒಂದೇ ಥರ ಇದ್ದರೆ ಒಂದೇ ರೆಗ್ಯುಲರ್ ಆಗಿ ಆ ಥರ ಬೇಕಂದರೆ ನೀವು ಸ್ಕೇಲ್ನ 0 ಇಟ್ಕೋಬೇಕಾಗುತ್ತೆ. ಇಲ್ಲ ಡಿಫ್ರೆಂಟ್ ಸೈಜಲ್ಲಿ ಬೇಕು ನಮಗೆ ಆಬ್ಜೆಕ್ಟ್ಸು ಅಂದಾಗ ನೀವು ಸ್ಕೇಲ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಆವಾಗ ಒಂದೊಂದು ಸೈಜಲ್ಲಿ ಬರುತ್ತೆ. ಸ್ಕೇಲ್ನ ನೀವು ಇನ್ನೂ Ctrl Z ಮಾಡಿ. ನೋಡಿ ಸ್ಕೇಲ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಒಂದು 60 ಹಂಗೆ ಇಟ್ಕೊಂಡ್ರೆ ಮತ್ತೆ ನೋಡಿ ಇನ್ನೂ ಚಿಕ್ಕದಾಗಿ ಸ್ಟಾರ್ಸ್ ಬರುತ್ತೆ, ದೊಡ್ಡದಾಗೂ ಸ್ಟಾರ್ಸ್ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಸೈಜಸಲ್ಲಿ ನೀವು ಸ್ಟಾರ್ಸ್ ಬರ್ಕೋಬಹುದು. ಸೊ ಯಾವ ಸ್ಪ್ರೇ ಟೂಲ್ ಇಟ್ಕೊಂಡಾಗ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಲೆಫ್ಟ್ ಕ್ಲಿಕ್ ಇಟ್ಕೊಂಡೆ ಮೂವ್ ಮಾಡಬೇಕು ಮೌಸ್ನ. ಸೊ ಲೆಫ್ಟ್ ಕ್ಲಿಕ್ ಬಿಟ್ಬಿಟ್ರೆ ಅದು ಬರೋದು ಬಿಟ್ಬಿಡುತ್ತೆ. ಲೆಫ್ಟ್ ಕ್ಲಿಕ್ ಬಿಟ್ಟರೆ ನೀವು ಸ್ಪ್ರೇ ಟೂಲು ವರ್ಕ್ ಆಗಲ್ಲ. ನೀವು ಲೆಫ್ಟ್ ಕ್ಲಿಕ್ ಇಟ್ಕೊಂಡೆ ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡ್ಕೊತೀರಾ. ಲೆಫ್ಟ್ ಕ್ಲಿಕ್ ಇಟ್ಕೊಂಡು ನೀವು ಮೂವ್ ಮಾಡ್ತೀರಾ ಮೌಸ್ನ. ಆವಾಗ ನೀವು ಎಲ್ಲೆಲ್ಲೆಲ್ಲ ಮೌಸ್ನ ಮೂವ್ ಮಾಡ್ತೀರೋ ಅಲ್ಲೆಲ್ಲನೂ ನೀವೇನು ಸ್ಟಾರ್ಸ್ ಹಾಕ್ತೀರಾ. ಅಥವಾ ಈಗ ನಾನು ಬೇರೆ ಯಾವುದಾದ್ರೂ ಆಬ್ಜೆಕ್ಟ್ನ ಬರಿತೀನಿ. ಸೊ ಇದನ್ನು ತೆಗೆದುಬಿಡ್ತೀನಿ. ಸೊ ಈಗ ಸ್ಕ್ವೇರ್ ನೋಡೋಣ ಈಗ. ಸೊ ಸ್ಕ್ವೇರ್ನ ಬರ್ಕೊಂಡೆ. ಸೊ ಈಗ ಇಲ್ಲಿ ನಾನು ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡಿದ್ದೀನಿ. ಸ್ಕೇಲ್ ಇಟ್ಕೊಂಡು ಇಲ್ಲಿ ನಾನು ಪ್ರಿವೆಂಟ್ ಓವರ್ಲ್ಯಾಪಿಂಗ್ನ ತೆಗೆದಿದ್ದೀನಿ. ಸೊ ದಟ್ ನೋಡಿ ಒಂದೊಂದು ಸೈಜಲ್ಲಿ ಈ ಥರ ಡಿಫ್ರೆಂಟ್ ಸೈಜಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಬರುತ್ತೆ. ನಾನು ಸ್ಕೇಲ್ನ 0 ಮಾಡಿಕೊಂಡ್ರೆ ಎಲ್ಲ ನೋಡಿ. ಈಗ ನಾನು Ctrl Z ಮಾಡಿಕೊಂಡು ಸ್ಕೇಲ್ನ 0 ಮಾಡ್ಕೊತೀನಿ. ಸೊ ದಟ್ ಎಲ್ಲ ನೋಡಿ ಈಗ ಹೆಂಗೆ ಬರುತ್ತೆ ಅಂತ. ಸೊ ಎಲ್ಲ ಒಂದೇ ಸೈಜಲ್ಲಿ ಬರ್ತಾ ಇದೆ. ಸೊ ನಾನು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಎಲ್ಲಿ ಮೂವ್ ಮಾಡ್ತೀನೋ ಅಲ್ಲೆಲ್ಲ ಸ್ಕ್ವೇರ್ ಬರುತ್ತೆ. ಎಲ್ಲನೂ ಒಂದೇ ಸೈಜಲ್ಲಿ ಬರ್ತಾ ಇದೆ. ಓಕೆ. ಸೊ ಈಗ Ctrl Z ಮಾಡ್ಕೊತೀನಿ. ಸೊ ಇನ್ನೊಂದು ಆಪ್ಷನ್ ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂದರೆ ರೊಟೇಷನ್ ಅಂತ. ಸೊ ಈಗ ನಾನು ರೊಟೇಷನ್ನ ಜಾಸ್ತಿ ಇಟ್ಕೊತೀನಿ. ಒಂದು 30 ನಿಮ್ಗೆ ಎಷ್ಟು ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು ಈ ರೊಟೇಷನ್. ನಾನು ಒಂದು 30 ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ಸೊ ನೋಡಿ ನಾನು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ. ನಾನು ಸ್ಕೇಲ್ನ 0 ಇಟ್ಕೊಂಡಿರೋದ್ರಿಂದ ಎಲ್ಲ ಒಂದೇ ಸೈಜಲ್ಲಿ ಬರ್ತಾ ಇದೆ. ರೊಟೇಷನ್ನ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇದೆಯಾ ಸ್ಕ್ವೇರೆಲ್ಲ ಒಂದು ಸ್ವಲ್ಪ ಟಿಲ್ಟ್ ಆಗಿದೆ, ಈ ಕಡೆ ಆ ಕಡೆ ತಿರುಗಿದೆ ಅಲ್ವಾ. ಸೊ ರೊಟೇಷನ್ನ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ತಿರುಗುತ್ತೆ. ಸೊ ನಾನು ಇವಾಗ ಕಂಟ್ರೋಲ್ ಝೆಡ್ ಮಾಡಿಕೊಂಡು ರೊಟೇಷನ್ನ ಇನ್ನೂ ಜಾಸ್ತಿ ಮಾಡ್ಕೊತೀನಿ, ಒಂದು 80 ಇಟ್ಕೊತೀನಿ. ಸೊ ಈಗ ನೋಡಿ ಇನ್ನೂ ಸ್ಕ್ವೇರ್ ಈ ಕಡೆ ಆ ಕಡೆ ಫುಲ್ ರೊಟೇಟ್ ಆಗಿದೆ, ಟಿಲ್ಟ್ ಆಗಿದೆ ಹೌದಾ. ಸೊ ಇದು ರೊಟೇಷನ್ನ ಜಾಸ್ತಿ ಮಾಡಿಕೊಂಡಷ್ಟು ನೀವೇನು ಆಬ್ಜೆಕ್ಟ್ಸ್ನ ಬರ್ಕೊಂಡಿರ್ತೀರ ಅದರದ್ದು ಮೂವ್ಮೆಂಟ್ ಅಂದರೆ ಟಿಲ್ಟ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ರೊಟೇಷನ್ನು ಸ್ವಲ್ಪ ಕಮ್ಮಿ ಟಿಲ್ಟ್ ಆಗಿರುತ್ತೆ, ಅಂದರೆ ಒಂದು ಕಡೆಗೆ ಬಾಗಿರುತ್ತೆ. ಸೊ ಈಗ ಗೊತ್ತಾಗಿದೆ ಅಲ್ವಾ ನಿಮಗೆ ಸ್ಪ್ರೇ ಟೂಲ್ ಹೇಗೆ ಯೂಸ್ ಮಾಡ್ಬೋದು ಅಂತ. ಸೊ ಅದನ್ನು ನಾವು ಆ್ಯಕ್ಚುಲಿ ಏನಕ್ಕಾದರೂ ಈ ಬ್ಯಾಕ್ಗ್ರೌಂಡ್ನ ಇಟ್ಕೊಂಡು ಈ ಸ್ಪ್ರೇ ಟೂಲ್ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ನೀವೇನಾದರೂ ಬರ್ಡೇ ಕಾರ್ಡ್ಸ್ ಅಥವಾ ಏನಾದರೂ ಗ್ರೀಟಿಂಗ್ ಕಾರ್ಡ್ಸ್ ಮಾಡ್ತಿರ್ತೀರಾ, ಸೊ ಆವಾಗ ಒಂದು ಬ್ಯಾಕ್ಗ್ರೌಂಡ್ ಹಾಕೋಣ. ಇವಾಗ ಒಂದು ಸ್ಕ್ವೇರ್ ಹಾಕ್ಕೊಂಡು ಒಂದು ಬ್ಯಾಕ್ಗ್ರೌಂಡ್ ಹಾಕ್ಕೊತೀನಿ, ಒಂದು ಫುಲ್ ಸ್ಕೈ ಮಾಡೋಣ ವಿತ್ ಫುಲ್ ಸ್ಟಾರ್ಸ್ ಅಂದಾಗ. ಸೊ ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮಾಡ್ಕೊತೀನಿ. ಸೊ ಇದೊಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬಂದಿದೆ. ಸೊ ಇದ್ರ ಮೇಲೆ ಈಗ ನಾನು ಒಂದು ಸ್ಟಾರ್ ಹಾಕ್ಕೊತೀನಿ. ಸೊ ಸ್ಟಾರ್ ಬರ್ಕೊಂಡೆ. ಸೊ ಇದನ್ನು ನಾನು ವೈಟ್ ಮಾಡ್ಕೊತೀನಿ ಸ್ಟಾರ್ನ. ಸೊ ಈಗ ನಾನು ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನನಗೆ ಇಲ್ಲಿ ರೊಟೇಷನ್ ಕೂಡ ಇದೆ, ಅದ್ರ ಜೊತೆಗೆ ನಾನು ಸ್ಕೇಲ್ನ ನಾನು ಜಾಸ್ತಿ ಮಾಡ್ಕೊತೀನಿ. ಏನಕ್ಕಂದರೆ ನನಗೆ ಡಿಫ್ರೆಂಟಾಗಿ ಒಂದೊಂದು ಸೈಜಿಗೆ ಬರಲಿ ಅಂತ. ಸೊ ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈಗ ನಾನು ಬರೀತಾ ಇದ್ದೀನಿ. ಜಸ್ಟ್ ಈಗ ಮೂವ್ ಮಾಡ್ತಾ ಇದ್ದೀನಿ ಲೆಫ್ಟ್ ಕ್ಲಿಕ್ ಇಟ್ಕೊಂಡು. ಸೊ ಎಲ್ಲ ಕಡೆ ಸ್ಟಾರ್ಸು ಬರ್ತಾ ಇದೆ. ಈಗ ನೋಡಿ ಎಷ್ಟು ಈಸಿಯಾಗಿ ಕಾಣಿಸ್ತಾ ಇದೆ. ಈ ಸ್ಪ್ರೇ ಟೂಲ್ ಒಂದು ಯೂಸ್ ಮಾಡಿಕೊಂಡು ನಾವು ಬರೀ ಎಲ್ಲ ಕಡೆನೂ ಅದನ್ನು ಕಾಪಿ ಪೇಸ್ಟ್ ಮಾಡೋದಾಗಲಿ ಅಥವಾ ಕಂಟ್ರೋಲ್ ಡಿ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಹಿಂಗೆ ಮೌಸ್ನ ಕ್ಲಿಕ್ ಮಾಡಿಕೊಂಡು ಸ್ಪ್ರೇ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಿಂಗೆ ಮೂವ್ ಮಾಡಿಬಿಟ್ರೆ ಅಲ್ಲಿ ಎಲ್ಲ ಕಡೆ ನೀವು ಏನು ಆಬ್ಜೆಕ್ಟ್ ಬರ್ಕೊಂಡಿರ್ತೀವಿ ಎಲ್ಲ ಅದು ಬರುತ್ತೆ. ಇದರಲ್ಲಿ 3 ಇಂಪಾರ್ಟೆಂಟ್ ಆಪ್ಷನ್ ಯಾವುದಂದರೆ, ನೀವು ರೊಟೇಷನ್ ಬೇಕಂದರೆ ಟಿಲ್ಟ್ ಮಾಡ್ಕೋಬೇಕು, ಆಬ್ಜೆಕ್ಟ್ನ ಬಾಗಿಸ್ಕೋಬೇಕು ಸ್ವಲ್ಪ ಅಂದಾಗ ನೀವು ರೊಟೇಷನ್ನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಸ್ಕೇಲ್ ಅಂತಂದರೆ ಸೈಜ್ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಬೇಕು ಅಂತ ಅಂದಾಗ ನೀವು ಸ್ಕೇಲ್ನ ನಾವು ಜಾಸ್ತಿ ಮಾಡ್ಕೊಳ್ಳಿ. ಒಂದೇ ಸೈಜಲ್ಲಿ ಇರಬೇಕು ಅಂದರೆ ಸ್ಕೇಲ್ನ 0 ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದಂದರೆ ಪ್ರಿವೆಂಟ್ ಓವರ್ಲ್ಯಾಪಿಂಗ್. ಸೊ ಒಂದ್ರ ಮೇಲೆ ಒಂದು ಬ್ಯಾಕ್ ಈಗ ಓವರ್ಲ್ಯಾಪಿಂಗ್ ಇಟ್ಕೊಂಡು ನಾನು ಮಾಡಿ ತೋರಿಸ್ತೀನಿ ನೋಡಿ. ಕಂಟ್ರೋಲ್ ಮಾಡಿದೆ. ಸೊ ಇದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರಲಿ, ವೈಟ್ ಬ್ಯಾಕ್ಗ್ರೌಂಡ್ಗೆ ಈಗ ಬ್ಲ್ಯಾಕ್ ಸ್ಟಾರ್ಸ್ ಮಾಡೋಣ. ಸೊ ಈಗ ವೈಟ್ ಬ್ಯಾಕ್ಗ್ರೌಂಡ್ ಇದೆ. ನಾನು ಈಗ ಓವರ್ಲ್ಯಾಪಿಂಗ್ನ ಆನ್ ಮಾಡ್ಕೊತೀನಿ. ಸೊ ನೋಡಿ ಈಗ ಹೇಗೆ ಬರ್ತಾ ಇದೆ ನೋಡಿ. ಸೊ ಈ ಥರ ಏನಾದರೂ ನೀವು ಎಲ್ಲಾದರೂ ಯೂಸ್ ಮಾಡೋದಿದ್ದರೆ ಟಿ ಶರ್ಟ್ ಡಿಸೈನಿಂಗಲ್ಲಾಗಿರ್ಬೋದು ಅಥವಾ ಬೇರೆ ಏನಾದರೂ ನೀವು ಡಿಸೈನ್ ಮಾಡಬೇಕಾದ್ರೆ ಈ ಥರ ಓವರ್ಲ್ಯಾಪಿಂಗ್ ಬೇಕಿದ್ದ ಕಡೆ ಈ ಥರ ಓವರ್ಲ್ಯಾಪಿಂಗ್ ಇಟ್ಕೋಬೋದು. ಓವರ್ಲ್ಯಾಪಿಂಗ್ ಬೇಡ ಅಂದರೆ ಇಲ್ಲಿ ಓವರ್ಲ್ಯಾಪಿಂಗ್ನ ನೀವು ತೆಗಿಬೋದು. ಆಬ್ಜೆಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾನು ಸ್ಪ್ರೇ ಟೂಲ್ನ ಹೇಳ್ಕೊಟ್ಟೆ. ಬರೀ ಆಬ್ಜೆಕ್ಟ್ಸಿಗೆ ಮಾತ್ರ ಸ್ಪ್ರೇ ಟೂಲ್ ಯೂಸ್ ಆಗುತ್ತೆ ಅಂದರೆ ಇಲ್ಲ. ನೀವು ಈ ಬೆಜಿಯರ್ ಟೂಲ್ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ ಫ್ರೀ ಹ್ಯಾಂಡಾಗಿ ಈ ಥರ ಬರೆಯೋದು ಪಾತ್ನ. ಸೊ ಈಗೇನೋ ಒಂದು ನಾನು ಪಾತ್ ಬರ್ಕೊಂಡೆ. ಸೊ ಎಂಟರ್ ಅಂತ ಕೊಟ್ಟೆ. ಸೊ ಅದು ಒಂದು ಪಾತ್ ರೆಡಿ ಇದೆ. ಸೊ ಇದಕ್ಕೆ ನಾನು ಸ್ಪ್ರೇ ಟೂಲ್ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಸ್ಪ್ರೇ ಟೂಲ್ನ ತೊಗೊಂಡು ನೋಡಿ. ಸೊ ಈಗ ನಾನು ರೊಟೇಷನ್ನು ಇಟ್ಕೊಂಡಿದ್ದೀನಿ, ಸ್ಕೇಲ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ದಟ್ ಟಿಲ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಸ್ಕೇಲ್ ಇಟ್ಕೊಂಡಿರೋದ್ರಿಂದ ಸೈಜು ಕೂಡ ಒಂದು ಜಾಸ್ತಿ ಒಂದು ಕಮ್ಮಿ ಈ ಥರ ಲೈಟಾಗಿ ಒಂದು ಡಾರ್ಕಾಗಿ ಬರ್ತಾ ಇದೆ. ಸೊ ನೀವು ಬರೀ ಆಬ್ಜೆಕ್ಟ್ಸಿಗೆ ಮಾತ್ರ ಅಲ್ಲ ಈ ಸ್ಪ್ರೇ ಟೂಲ್ನ ಅಪ್ಲೈ ಮಾಡೋದು, ನೀವು ಬೇರೆ ಏನಾದರೂ ಪಾತ್ ಬರ್ಕೊಂಡ್ರೆ ಬೆಜಿಯರ್ ಟೂಲ್ ಮಾಡ್ಕೊಂಡು ಅದರಲ್ಲೂ ಮಾಡ್ಕೋಬೋದು. ಸೊ ಈಗ ನಿಮಗೆ ಗೊತ್ತಾಯ್ತಲ್ವಾ ಸ್ಪ್ರೇ ಟೂಲ್ ಅನ್ನೋದು ತುಂಬಾ ಯೂಸ್ಫುಲ್ ಟೂಲ್. ಯಾಕಂದರೆ ನಾವು ಈ ಟೂಲ್ನ ಈ ಡಿಸೈನಿಂಗ್ ಕಾರ್ಡ್ ಡಿಸೈನಿಂಗಲ್ಲೆಲ್ಲ ಇದು ತುಂಬಾ ಯೂಸ್ ಮಾಡ್ಕೋತೀವಿ ಈ ಆಪ್ಷನ್ನ. ಸೊ ಹಾಗಾಗಿ ಆಮೇಲೆ ತುಂಬ ಸಿಂಪಲ್ ಅಲ್ವಾ, ತುಂಬ ಸಿಂಪಲ್. ಎಷ್ಟು ಒಂದು 5 ಮಿನಿಟ್ಸಲ್ಲೆಲ್ಲ ನೀವು ಇದನ್ನು ಕಲ್ತ್ಕೊಂಡ್ಬಿಡ್ಬೋದು. ಸೊ ನೀವು ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ಕೇಲ್ ಜಾಸ್ತಿ ಮಾಡ್ಕೊಳ್ಳಿ, ರೊಟೇಷನ್ ಇಟ್ಕೊಳ್ಳಿ, ಓವರ್ಲ್ಯಾಪಿಂಗು. ಸೊ ಇದೆಲ್ಲ ನೀವು ಬೇಕಾದರೆ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನೀವೇ ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಆಬ್ಜೆಕ್ಟ್ಸ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ತುಂಬಾ ಫನ್, ನಾನು ಮುಂಚೆನೇ ಹೇಳ್ದಂಗೆ ತುಂಬ ಫನ್ ಕಲ್ತ್ಕೊಳೋದಕ್ಕೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ ಈ ಟೂಲ್ನ ಪ್ರಾಕ್ಟೀಸ್ ಮಾಡ್ತಾ. ಯಾಕಂದರೆ ಅಷ್ಟು ಕ್ರಿಯೇಟಿವ್ ಆಗಿದೆ ಈ ಟೂಲು, ಅಷ್ಟೊಂದು ವೆರೈಟಿ ಆಪ್ಷನ್ಸ್ ಇದೆ ನಿಮಗೆ. ನೀವು ಏನಾದರೂ ಡಿಸೈನ್ ಮಾಡ್ಕೋಬೋದು ಈ ಟೂಲ್ನ ಯೂಸ್ ಮಾಡಿಕೊಂಡು ಅನ್ನೋಕ್ಕೆ. ಸೊ ಹಾಗಾಗಿ ಇದು ತುಂಬ ಒಂದು ಇಂಪಾರ್ಟೆಂಟ್ ಟೂಲ್, ಇದು ಸ್ಪ್ರೇ ಟೂಲು. ಅದೇ ಥರ ತುಂಬ ಈಸಿ ಕೂಡ ಅಲ್ವಾ ಕಲ್ತ್ಕೊಳಕ್ಕೆ. ಸೊ ಇದೆಲ್ಲ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಾವು ಸ್ಪ್ರೇ ಟೂಲ್ನ ಬಳಸ್ಕೋಬೋದು. ಸೊ ಈಗ ಇದು ಮೊದಲನೇದಾಗಿ ನಾನು ಇವತ್ತಿನ ಮೊದಲನೇ ಟಾಪಿಕ್ ಈ ಸ್ಪ್ರೇ ಟೂಲಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು. ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ, ಯಾವುದಂದರೆ ಈ ಫಿಲ್ಟರ್ಸ್. ಸೊ ಈ ಫಿಲ್ಟರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಇದು ಕೂಡ ಅಷ್ಟೇ, ಇನ್ಬಿಲ್ಟ್ ನಮ್ಮ ಈ ಇಂಕ್ಸ್ಕೇಪ್ ಟೂಲಲ್ಲೇ ಇನ್ಬಿಲ್ಟ್ ಆಗಿ ಫಿಲ್ಟರ್ಸ್ನ ಅವ್ರು ಕೊಟ್ಟಿದ್ದಾರೆ. ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಸೊ ಈಗ ಇದಕ್ಕೂ ಕೂಡ ನಾನೊಂದು ಆಬ್ಜೆಕ್ಟ್ ಹಾಕೋತೀನಿ ಈ ಥರ. ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ ನ ಬರ್ಕೋತೀನಿ ನಾನು ಸೋ ದಟ್ ಹೇಗೆ ಅಪ್ಲೈ ಆಗುತ್ತೆ ಫಿಲ್ಟರ್ಸ್ ಅನ್ನೋದನ್ನ ನೋಡೋದಕ್ಕೆ ನಿಮಗೆ ಈಜಿ ಆಗುತ್ತೆ ಸೋ ಕಲರ್ಸ್ ಚೇಂಜ್ ಮಾಡ್ಕೊಂತೀನಿ ಸರ್ಕಲ್ ಹಾಕೊಂಡೆ ಸೋ ಈ ತರ ಕಲರ್ಸ್ ಚೇಂಜ್ ಮಾಡ್ಕೋಬಹುದು ಆಮೇಲೆ ಒಂದು ಟೆಕ್ಸ್ಟ್ ಕೂಡ ಬರೆದು ತೋರಿಸ್ತೀನಿ ಸೋ ಟೆಕ್ಸ್ಟ್ ILP ಸೋ ಇದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ತರ ರಿಸೈಜ್ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೋಬಹುದು ಸೋ ಈಗ ಎಲ್ಲ ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ ಬರ್ಕೊಂಡಿದ್ದೀನಿ ಈಗ ನಾವು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಈ ಫಿಲ್ಟರ್ಸ್ ಕಾಣಿಸ್ತಾ ಇದೆಲ್ಲ ಟ್ಯಾಬ್ ಫಿಲ್ಟರ್ಸ್ ಟ್ಯಾಬ್ ಗೆ ಹೋಗಿ ನೋಡಿ ಇಷ್ಟೊಂದು ವೆರೈಟಿ ಇದೆ ನಿಮಗೆ ಫಿಲ್ಟರ್ಸ್ ಅಲ್ಲಿ ಸೋ ಒಂದೊಂದು ಬ್ಲರ್ಸ್ ಅಲ್ಲಿ ಬ್ಲರ್ ತಗೊಂಡ್ರೆ ಅದರಲ್ಲೇ ನಿಮಗೆ ತುಂಬಾ ವೆರೈಟಿ ಇದೆ ಬಂಪ್ಸ್ ಇದೆ ಕಲರ್ಸ್ ಇದೆ ಇಮೇಜಸ್ ಎಫೆಕ್ಟ್ಸ್ ಇದೆ ಮೆಟೀರಿಯಲ್ಸ್ ಇದೆ ಓವರ್ಲೇಸ್ ಇದೆ ಸೋ ಪಿಕ್ಸೆಲ್ ಟೂಲ್ಸ್ ಇದೆ ಸೋ ತುಂಬಾನೇ ಫಿಲ್ಟರ್ಸ್ ಆಪ್ಷನ್ಸ್ ಇದೆ ನೀವೆಲ್ಲಾನು ಟ್ರೈ ಮಾಡಿ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ಇತ್ರ ಆಬ್ಜೆಕ್ಟ್ ನ ಬರ್ಕೊಂಡು ಸೋ ನಾನು ಒಂದೆರಡು ತೋರಿಸ್ತೀನಿ ಸೋ ಈಗ ಸೆಲೆಕ್ಟ್ ಮಾಡ್ಕೊಂಡು ಬ್ರೈಟ್ ಮೆಟಲ್ ಆಪ್ಷನ್ ಇದು ನನಗೆ ತುಂಬಾ ಇಷ್ಟ ಯಾಕಂತಂದ್ರೆ ನಿಮ್ಮ ಒಂದು ಆಬ್ಜೆಕ್ಟ್ ಏನು ಹಾಕೊಂಡಿರ್ತಿರೋ ಅದರದ್ದು ಲುಕ್ ಚೇಂಜ್ ಮಾಡ್ಬಿಡುತ್ತೆ ನೋಡಿದ್ರಾ ಕಾಣಿಸ್ತಾ ಇದೆಯಾ ಸೋ ಈ ತರ ಏನಾದರೂ ನೀವು ಬ್ಯಾಕ್ ಗ್ರೌಂಡ್ ಗೆ ಮಾಡ್ಕೊಂಡು ಅದರ ಮೇಲೆ ಏನಾದರೂ ಟೆಕ್ಸ್ಟ್ ಬರ್ಕೊಳ್ಳೋದಾಗಿರಬಹುದು ಅಥವಾ ಈ ನಾನು ಅವಾಗಲೇ ಹೇಳಿದಂಗೆ ಕಾರ್ಡ್ಸ್ ಡಿಸೈನ್ ಮಾಡ್ತಿರ್ತೀರಾ ಬರ್ತ್ಡೇ ಕಾರ್ಡ್ಸ್ ಆಗಿರಬಹುದು ಅಥವಾ ಗ್ರೀಟಿಂಗ್ ಕಾರ್ಡ್ಸ್ ಸೋ ಬ್ಯಾಕ್ ಗ್ರೌಂಡ್ ಇದು ಇಟ್ಕೊಂಡು ನೀವು ಮೇಲೆ ಬರ್ಕೊಂಡ್ರೆ ಮಾರ್ಬಲ್ಸ್ ನ ಯೂಸ್ ಮಾಡ್ಕೊಂಡು ತುಂಬಾನೇ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಸೋ ಈಗ ನಾನು ಕಂಟ್ರೋಲ್ Z ಮಾಡ್ಕೊಂಡು ಒಂದು ಬ್ಯಾಕ್ ಗ್ರೌಂಡ್ ಅಪ್ಲೈ ಮಾಡ್ಕೊಂತೀನಿ ಸೋ ಒಂದು ಬ್ಯಾಕ್ ಗ್ರೌಂಡ್ ನ ಬರ್ಕೊಂತೀನಿ ನೋಡಿ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಹಾಕೊಂಡೆ ಫುಲ್ ಪೇಜ್ ಗೆ ಸೋ ಈಗ ಇದಕ್ಕೆ ನಾನು ಫಿಲ್ಟರ್ಸ್ ಹಾಕೊಂಡು ನಾನು ಅವಾಗಲೇ ಹೇಳಿದ್ನಲ್ಲ ತುಂಬಾ ಆಪ್ಷನ್ಸ್ ಇದೆ ಬ್ಲರ್ ಇದೆ ಸೋ ನೋಡಿ ಈ ತರ ಬ್ಯಾಕ್ ಗ್ರೌಂಡ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೊಂಡು ಈ ತರ ಬ್ಯಾಕ್ ಗ್ರೌಂಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ಈ ಮಾರ್ಬಲ್ ಈ ತರ ನೀವು ಮಾರ್ಬಲ್ಸ್ ನ ಯೂಸ್ ಮಾಡ್ಕೊಂಡು ಗ್ಲೋಯಿಂಗ್ ಮೆಟಲ್ ಇದು ತುಂಬಾ ಇದೆ ನೀವು ಒಂದೊಂದೇ ಕ್ಲಿಕ್ ಮಾಡಿದ್ರೆ ನಿಮಗೆ ಫಿಲ್ಟರ್ಸ್ ಅಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ ನೋಡಬಹುದು ಅದರ ಜೊತೆ ಕಲರ್ಸ್ ಇದೆ ಬ್ಲ್ಯಾಕ್ ಲೈಟ್ ಕಲರ್ ಬ್ಲೈಂಡ್ನೆಸ್ ಸೋ ನೋಡಿ ಅಪ್ಲೈ ಆಗಿದೆ ಸೋ ಈ ತರ ಡಿಫರೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ಹಾಕೊಂಡು ಅದರ ಮೇಲೆ ನೀವು ಏನಾದರೂ ಆಬ್ಜೆಕ್ಟ್ಸ್ ಹಾಕೋಬಹುದು ಇಲ್ಲ ಟೆಕ್ಸ್ಟ್ ಹಾಕೋಬಹುದು ಅವಾಗಲೇ ನಾನು ತೋರಿಸ್ದಂಗೆ ಸೋ ಈಗ ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ ನ ಬರ್ಕೊಂತೀನಿ ಸೋ ಈಗ ಡಿಫರೆನ್ಸ್ ಗೊತ್ತಾಗುತ್ತೆ ನೋಡಿ ನಿಮಗೆ ಇದಕ್ಕೂ ಕೂಡ ನಾನು ಕಲರ್ ಹಾಕೊಂಡು ಸೋ ಈಗ ಒಂದಷ್ಟು ಆಬ್ಜೆಕ್ಟ್ಸ್ ಬರ್ಕೊಂಡಿದ್ದೀನಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ಸ್ ಗೆ ಹೋಗಿ ಸೋ 3D ಮಾರ್ಬಲ್ ಸೋ ಮಾರ್ಬಲ್ ಎಫೆಕ್ಟ್ ಕೊಟ್ಟಿದೆ ನಿಮಗೆ ಸೋ ಅದೇ ತರ ಫಿಲ್ಟರ್ಸ್ ಅಲ್ಲಿ ತುಂಬಾ ಆಪ್ಷನ್ ಇದೆ ನೋಡಿ ನೀವೇ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಬನ್ನಿ ಅದೇ ತರ ಇಮೇಜ್ನ ಹಾಕೊಂಡು ಇದರಲ್ಲಿ ನೀವು ಅವಾಗಲೇ ಹೇಳಿದಂಗೆ ನಾನು ಕೇಕ್ ಮೇಲೆಲ್ಲ ಪ್ರಿಂಟ್ ಮಾಡ್ಕೋತಾರೆ ಅಂತ ಹೇಳಿದ್ನಲ್ಲ ಅದಕ್ಕೂ ಕೂಡ ನೀವು ಇದರಲ್ಲಿ ಡಿಸೈನ್ ಮಾಡ್ಕೋಬಹುದು ಬೇರೆ ಏನಾದರೂ ಇಮೇಜ್ನ ಗ್ರೀಟಿಂಗ್ಸ್ ಮೇಲೆ ಏನಾದರೂ ಪ್ರಿಂಟ್ ಮಾಡ್ಕೊಳ್ಳೋದಿದ್ದಾಗ ಈ ಇಮೇಜ್ ಅಂಡ್ ಎಫೆಕ್ಟ್ಸ್ ಆಪ್ಷನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ತುಂಬಾ ವೆರೈಟಿ ಆಪ್ಷನ್ಸ್ ಇದೆ ಏಜ್ ಅದೇ ತರ ಶಾರ್ಪ್ ಮಾಡಬೇಕು ಆ ತರ ಸೋ ನೀವು ಯಾವ್ದಾದ್ರು ಒಂದು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ಇಮೇಜ್ನ ನೀವು ನಾನು ತೋರಿಸಿದ್ದೀನಿ ಹೇಗೆ ಇಮೇಜ್ನ ಇಂಕ್ಸ್ಕೇಪ್ ಟೂಲ್ ಒಳಗೆ ಹಾಕೊಳ್ಳೋದು ಅಂತ ಕಳೆದ ವಿಡಿಯೋದಲ್ಲಿ ನೀವು ಅದನ್ನ ನೋಡಿಕೊಂಡು ಇಮೇಜ್ ಹಾಕೋಬಹುದು ಹಾಕೊಂಡು ಈ ತರ ಇಮೇಜ್ ಎಫೆಕ್ಟ್ಸ್ನ ನೀವು ಈ ಫಿಲ್ಟರ್ಸ್ ಅಲ್ಲಿ ಕೊಡಬಹುದು ಸೋ ಅದೇ ತರ ನಾನು ಅವಾಗಲೇ ಹೇಳಿದಂಗೆ ರಿಡ್ಜಸ್ ಸೋ ತುಂಬಾ ಆಪ್ಷನ್ಸ್ ಇದೆ ನೀವು ಒಂದೊಂದೇ ಕ್ಲಿಕ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ನೋಡಿ ಈ ತರ ಹೇಗೆ ಎಫೆಕ್ಟ್ ಬರ್ತಾ ಇದೆ ಅಂತ ಫಿಲ್ಟರ್ಸ್ ಅಲ್ಲಂತೂ ನಿಮಗೆ ವೆರೈಟಿ ಆಪ್ಷನ್ಸ್ ಇದೆ ನೀವು ನೋಡಿ ಈಗ ನಾನು ಫಿಲ್ಟರ್ಸ್ ಅಲ್ಲಿ ಇನ್ನೊಂದು ಫಿಲ್ಟರ್ಸ್ ಅಪ್ಲೈ ಮಾಡ್ಕೊಂಡೆ ಶ್ಯಾಡೋಸ್ ಅಂಡ್ ಗ್ಲೋಸ್ ಅಂತ ಸೊ ಈ ತರ ಶ್ಯಾಡೋ ಎಫೆಕ್ಟ್ಸ್ ಈ ತರ ಅಪ್ಲೈ ಮಾಡ್ಕೋಬಹುದು ಸೊ ಅದಾದ್ಮೇಲೆ ಈ ಫಿಲ್ಟರ್ಸ್ ಅಲ್ಲಿ ಇನ್ನೊಂದು ಏನಂದ್ರೆ ನೀವು ಯಾವುದೇ ಇಲ್ಲಿ ಫಿಲ್ಟರ್ ಎಡಿಟರ್ ಅಂತ ಒಂದಿದೆ ಸೊ ಈ ಫಿಲ್ಟರ್ ಎಡಿಟರ್ ಬಂದು ನೀವು ಯಾವ್ದಾದ್ರು ಒಂದು ಫಿಲ್ಟರ್ನ ಅಪ್ಲೈ ಮಾಡಿದ್ಮೇಲೆ ಇಲ್ಲೂ ಕೂಡ ನೀವು ಆಪರೇಟರ್ ರೇಡಿಯಸ್ ಅಂತ ಎಲ್ಲ ಇದೆ ಆ ಎಫೆಕ್ಟ್ ಇನ್ನೂ ಆಪ್ಷನ್ಸ್ ಕೊಟ್ಟು ಅಲ್ಲೂ ಕೂಡ ನೀವು ವೆರೈಟಿ ಆಗಿ ಡಿಸೈನ್ ಮಾಡ್ಕೋಬಹುದು ಸೊ ಈ ಆಪರೇಟರ್ ಇದೆ ರೇಡಿಯಸ್ ಇದೆ ಇದನ್ನ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಸೊ ಎಫೆಕ್ಟ್ ಕೊಟ್ಟ ಮೇಲೆ ಫಿಲ್ಟರ್ ಅಪ್ಲೈ ಆದಮೇಲೆ ಇದನ್ನ ಮಾಡ್ಕೋಬಹುದು ಫಿಲ್ಟರ್ ಎಡಿಟರ್ ಅಲ್ಲಿ ಸೊ ನೀವು ಫಿಲ್ಟರ್ ಬೇಡ ಅಂತಂದ್ರೆ ರಿಮೂವ್ ಫಿಲ್ಟರ್ಸ್ ಅಂತಂದ್ರೆ ಏನು ಫಿಲ್ಟರ್ ಹಾಕಿರ್ತೀರೋ ಅದು ರಿಮೂವ್ ಆಗುತ್ತೆ ಆ ಥರ ಆದರೂ ರಿಮೂವ್ ಫಿಲ್ಟರ್ ಮಾಡ್ಬೋದು ಇಲ್ಲ ಕಂಟ್ರೋಲ್ Z ಮಾಡಿದ್ರು ಏನು ಫಿಲ್ಟರ್ ಅಪ್ಲೈ ಆಗಿರ್ತೀರೋ ಅದು ಹೋಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಪ್ಷನ್ ಇದು ಯಾಕಂದ್ರೆ ನಾವು ತುಂಬಾ ಬಳಸ್ತೀವಿ ಡಿಸೈನ್ ಮಾಡೋದಕ್ಕೆ ಅವಾಗ ನಾನು ಹೇಳ್ದಂಗೆ ಕಾರ್ಡ್ ಡಿಸೈನ್ಸ್ಗೆಲ್ಲ ಇದು ತುಂಬಾ ಬಳಸ್ತೀವಿ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಇದೆ ತೋರಿಸ್ಲಿಕ್ಕೆ ಯಾಕಂದ್ರೆ ನಾವೆಷ್ಟು ಒಂದು 30 ನಿಮಿಷ ವಿಡಿಯೋ ಅರ್ಧ ಗಂಟೆ ವಿಡಿಯೋ ಮಾಡಿದ್ರು ಇದೆಲ್ಲ ಆಪ್ಷನ್ಸ್ ತೋರಿಸೋದಕ್ಕೆ ಟೈಮ್ ಸಾಕಾಗಲ್ಲ ಹಾಗಾಗಿ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ನಿಮಗೆ ಆಪ್ಷನ್ಸ್ ಕ್ಲಿಕ್ ಮಾಡಿ ತೋರಿಸಿದ್ದೀನಿ ನನಗಿಷ್ಟ ಆಗಿರೋದು ನಾನು ಜಾಸ್ತಿ ಯೂಸ್ ಮಾಡೋದಲ್ಲ. ಸೊ ನಿಮಗೆ ಒಂದೊಂದೇ ಕ್ಲಿಕ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಚೇಂಜ್ ಆಗುತ್ತೆ, ನಾನು ಮಾಡ್ತಿರೋ ಡಿಸೈನ್ಗೆ ಇದು ಬೇಕಾಗುತ್ತಾ ಇಲ್ವಾ ಅಂತ. ಪ್ರಾಕ್ಟೀಸ್ ಮಾಡಿ ಒಂದೊಂದೇ ಎಕ್ಸ್ಪ್ಲೋರ್ ಮಾಡಿ ಇದನ್ನೇನು ಇದೆಯಾ ಫಿಲ್ಟರು, ಈ ಫಿಲ್ಟರ್ ಅಪ್ಲೈ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ, ಆ ಫಿಲ್ಟರ್ ಅಪ್ಲೈ ಮಾಡ್ಕೊಂಡು ಫಿಲ್ಟರ್ ಎಡಿಟರಲ್ಲಿ ಕೂಡ ಇನ್ನೂ ಎಡಿಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ಆಬ್ಜೆಕ್ಟ್ಸ್ನ. ಸೊ ದಟ್ ನಿಮಗೆ ಇನ್ನೂ ವೆರೈಟಿ ಯುನೀಕ್ ಆಗಿ ಡಿಫ್ರೆಂಟಾಗಿ ಡಿಸೈನ್ಸ್ನ ಮಾಡ್ಕೋಬಹುದು. ಸೊ ಇವತ್ತಿಂದ ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಿದ್ದು ಇವತ್ತಿನ ಎರಡೂ ಟಾಪಿಕ್ ಕೂಡ ತುಂಬ ಈಸಿ, ಅದ್ರ ಜೊತೆಗೆ ಭಾಳ ಡಿಸೈನ್ ಮಾಡೋದಕ್ಕೆ ಕಾರ್ಡ್ ಡಿಸೈನ್ ಮಾಡೋದಕ್ಕೆ ಎರಡೂ ತುಂಬ ಯೂಸ್ ಮಾಡೋವಂಥ ಒಂದು ಆಪ್ಷನ್ಸ್ ಆಗಿತ್ತು ಅಂಡ್ ಟೂಲ್ಸ್ ಆಗಿತ್ತು. ಸೊ ಎರಡೂ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ, ಎರಡೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ನಿಮ್ಗೆ ಅಷ್ಟು ಖುಷಿ ಇರುತ್ತೆ ಮಾಡೋದು, ಅಷ್ಟು ಇಂಟ್ರೆಸ್ಟ್ ಕೂಡ ಬರುತ್ತೆ, ಅಷ್ಟೇ ಕ್ರಿಯೇಟಿವ್ ಟೂಲ್ ಕೂಡ ಇದು. ಸೊ ಹಾಗಾಗಿ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಈ ಎರಡೂ ಕಾನ್ಸೆಪ್ಟ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.